ವಿಧಾನಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಮತದಾನ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮೇ ಹತ್ತನೇ ತಾರೀಕು ಮೇ ಹದಿಮೂರಕ್ಕೆ ಕೌಂಟಿಂಗ್ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಒಂದಷ್ಟು ಜನ ರಾಜಕಾರಣಿಗಳು ಅಲ್ಲಿ ಶಾಸಕರನ್ನು ಕಂಡವ್ರೆ ನಮ್ಮನ್ನು ಯಾರು ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ಅದ್ರ ಒಂದು ಕ್ಷೇತ್ರ ಪುರಂ ವಿಧಾನಸಭಾ ಕ್ಷೇತ್ರ ಭೈರತಿ ಬಸವರಾಜ್ ಇಂದ ಗೆದ್ದು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಿ ಮಂತ್ರಿಯಾಗಿ ಈಗ ಮತ್ತೆ ಬಿಜೆಪಿಯಿಂದ ಗೆಲ್ತೀನಿ ಅಂತ ಅನ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಮೋಹನ್ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಮೋಹನ್ ಅವರು ಅಖಾಡದಲ್ಲಿದ್ದಾರೆ ಮೋಹನ್ಗೆ ಬಹಳ ವಿಶ್ವಾಸ ಇದೆ ಮೋಹನ್ ಅವರು ಹೇಳ್ತಾವ್ರೆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಇದು ಬಿಜೆಪಿಯ ಭದ್ರಕೋಟೆ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಕಾಂಗ್ರೆಸ್ ಪವರ್ ತೋರಿಸ್ತೀವಿ ಕಾಂಗ್ರೆಸ್ ಕೆಆರ್ಪುರಂನಲ್ಲಿ ಗೆಲ್ಲುತ್ತೆ ಗೆಲ್ಲತ್ತೆ ಆ ವಿಶ್ವಾಸ ಇದೆ ಅಂತ ಹೇಳ್ತಾ ಇದೆ ಅದಂಗೆ ನಂಗೆ ಅರ್ಥ ಆಗ್ತಿಲ್ಲ ಮೋಹನ್ ಅವರ ಜೊತೆ ಇದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಪುರಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಉರಿಯಾಳು ಹೌದು ಕಾಂಗ್ರೆಸ್ನ ದಂಡ ನಾಯಕ ಆಗ್ಲಿ ಕೋರ್ಟಿದಿರಿ ಶಾಸಕರಾಗ್ಲಿ ಕೋರ್ಟಿದಿರಿ ಸತ್ಯ ನನಗೇನು ಹೊಸಾದಲ್ಲ ರಾಜಕಾರಣ ನಾನು ಸ್ಟೂಡೆಂಟ್ ಯೂನಿಯನ್ ಇಂದ ಕಾಂಗ್ರೆಸ್ ಅಲ್ಲೇ ಇದ್ದೀನಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ನೈಂಟಿ ಸಿಕ್ಸ್ ಅಲ್ಲೇ ಕೌನ್ಸಿಲರ್ ಆಗಿದ್ದೆ ಎರಡು ಬಾರಿ ಕೌನ್ಸಿಲರ್ ಆಗಿದ್ದೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಯಾ ಮೂವತ್ತೈದು ವಾರ್ಡ್ ಏನಿದೆಯಲ್ಲ ಅದೇ ಹೊಸದಾಗಿ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು ಸ್ವಲ್ಪ ಪಂಚಾಯತಿ ಭಾಗ ಸ್ವಲ್ಪ ಸೇರಿದೆ ವರ್ಮ ಅಷ್ಟು ಬಿಟ್ರೆ ನನ್ಗೇನು ಕ್ಷೇತ್ರ ಹೊಸದಲ್ಲ ಪಕ್ಷ ಹೊಸದಲ್ಲ ಜನರು ಹೊಸದಲ್ಲ ನೀವು ಯ ಕೃಷ್ಣಪ್ಪ ಅವರ ಚುನಾವಣೆಗಳ ಮಾಡಿದಂಥ ವ್ಯಕ್ತಿ ಆಳ ಅಗ್ಲ ಯಾವ ಭೂತ ಎಷ್ಟು ಓಟ್ ಬರುತ್ತೆ ಎಲ್ಲಿ ಕತೆ ಏನು ಅಂತ ಪಕ್ಕಾ ಲೆಕ್ಕ ಹೇಳುವಂಥವ್ರು ನೀವು ರಾಜಕಾರಣ ಮಾಡ್ತದೆ ಆದರೆ ತುಂಬಾ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಬೈರಸಿ ಬೈರತಿ ಬಸವರಾಜ್ ಅವ್ರನ್ನ ಫೇಸ್ ಮಾಡೋದು ಈಸಿನ ಬಲಿಷ್ಠ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರಿ ತೋಲ್ ಬಲನ ಇಲ್ಲ ದುಡ್ಡಿನ ಬಲನ ಮತ್ತೆ ಯಾವ ಬಲ ರೋಡಿಸಂ ಬಲನ ಯಾವ ಬಲಿಷ್ಠ ಎಲ್ಲ ನೈತಿಕತೆ ಇರಬೇಕು ಮನುಷ್ಯನ್ಗೆ ಆಗ ಅವನು ಬಲಿಷ್ಠ ಅವ್ರಿಗೆ ನೈತಿಕತೆ ಎಲ್ಲಿದೆ ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೋದ ಮೇಲೆ ನೈತಿಕತೆಯಲ್ಲಿದೆ ಹೇಗೆ ಬಲಿಷ್ಠ ಆಗ್ತಾರೆ ಯಾವ ರೀತಿಯಲ್ಲಿ ನೀವು ಬಲಿಷ್ಠ ನೈತಿಕ ಬಲವೇ ಇಲ್ಲ ಇನ್ಯಾವ ಬಲ ವರ್ಕೌಟ್ ಆಗುತ್ತೆ ಇದು ಡೆಫಿನೆಟ್ಲಿ ಏನು ಜನಕ್ಕೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಯಾರು ಏನು ಅಂತ ಹೇಳಿ ಯಾರು ಚುನಾವಣೆಗಳನ್ನ ಬರೀ ಹಣದ ಬಲದಿಂದಾಗ್ಲಿ ಮಸಲ್ ಪವರ್ದಿಂದಾಗ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎ ಕೃಷ್ಣಪ್ಪನವರು ನನ್ನನ್ನು ಹೇಗೆ ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ಮಿನಿಟಲ್ಲಿ ಹಾಗೆ ಎ ಕೃಷ್ಣಪ್ಪನವರು ಆಕಸ್ಮಿಕವಾಗಿ ಟಿಕೆಟ್ ತಂದ್ರು ಇರೋ ಬರೋ ಲೀಡರ್ಸ್ ಎಲ್ಲ ಆ ದಿನ ಕಾಂಗ್ರೆಸ್ ಇದ್ದವರು ಹಳಬ್ರು ಬಹಳಷ್ಟು ಜನ ರಿಸೈನ್ ಮಾಡಿ ಹೋದ್ರು ಕೆಲವಾರು ಬೂತ್ಗಳಲ್ಲಿ ಆಗ ಬಲಿಷ್ಠವಾಗಿದ್ದಂಥ ರೆಡ್ಡಿ ಕಮ್ಯುನಿಟಿ ಮೇಲೆ ಇಂಥ ಒಬ್ಬರು ವ್ಯಕ್ತಿ ನಿಂತರು ಅಶ್ವಥ್ ನಾರಾಯಣ ರೆಡ್ಡಿ ದೈತ್ಯ ನಾಯಕರವರು ಅಂಥ ವ್ಯಕ್ತಿ ಮೇಲೆ ಯಕೃಷ್ಣಪ್ಪನವ್ರು ನಿಂತರು ಆವತ್ತು ನಿಂತಹ ಸಂದರ್ಭದಲ್ಲಿ ಎಷ್ಟೋ ಜಾಗದಲ್ಲಿ ನಮ್ಮಲ್ಲಿ ಬೂತ್ ಏಜೆಂಟ್ ಕೂಡ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಬೂತ್ಗಳು ನೋಡಿದಂಥ ಸ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿ ನಮ್ಮಲ್ಲಿ ಏಜೆಂಟ್ ಕೂರಕ್ಕೆ ಆಗಲಿಲ್ಲ ಎಲ್ಲಿ ನಮ್ಮಲ್ಲಿ ಟೇಬಲ್ ಹಾಕೋಕ್ಕೆ ಆಗಲಿಲ್ಲ ಆ ಬಾಕ್ಸ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡ್ ಇತ್ತು ಯಶ್ವಪ್ಪನವ್ರಿಗೆ ಕೊಟ್ಟು ಜಾಸ್ತಿ ಬಿತ್ತು ಅಲ್ಲಿಂದ ನಾವು ರಾಜಕಾರಣ ನೋಡ್ಕೊಂಡು ಬಂದಂಥವ್ರು ಸೊ ಬಲಿಷ್ಠ ಆಗಲಿ ಇವೆಲ್ಲ ಸಾಧ್ಯನೇ ಇಲ್ಲ ರಾಜಕಾರಣದಲ್ಲಿ ಬಲಿಷ್ಠ ಅಂತ ನೀವು ಯಾರಿಗೆ ಹೇಳ್ಬೋದು ಹೇಳಿದ್ರೆ ನೈತಿಕತೆ ಯಾರಿಗಿದೆ ಮೌಲ್ಯಗಳ ಮೇಲೆ ಯಾರು ನಿಲ್ತಾರೆ ಜನರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಯಾರು ಇರ್ತಾರೆ ಅವರು ಬಲಿಷ್ಠ ಇವೆಲ್ಲ ಉಳ್ಕೊಂಡಿದೆಯಾ ರಾಜಕೀಯದಲ್ಲಿ ಇವತ್ತು ಅಂತ ಇದ್ರ ಮೇಲೆ ನೈತಿಕತೆ ಮೇಲೆ ರಾಜಕಾರಣ ನೀವು ಯಾವಾಗ ಅದು ಡೈಲ್ಯೂಟ್ ಆಗ್ತದೆ ಅಂತ ಹೇಳಿದ್ರೆ ಎರಡು ಕಡೆನೂ ಅಂಥನೇ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ನೀವು ಹೇಳಿದ್ದು ಹಣದ ಬಲ ತೋಲದ ಬಲ ಸ್ವಲ್ಪ ವರ್ಕೌಟ್ ಆಗ್ಬೋದು ಬಟ್ ಎಲ್ಲ ಕಾಲದಲ್ಲೂ ಎಲ್ಲ ಟೈಮಲ್ಲೂ ಇದು ವರ್ಕೌಟ್ ಆಗ್ತದೆ ಅನ್ನೋ ಭ್ರಮೆ ಬಿ ಜೆ ಪಿಯ ಜನಪ್ರಿಯ ಸಚಿವರಲ್ಲಿ ಒಬ್ಬರು ಬೆಂಗಳೂರಿನ ಎಂ ಟಿ ಏನು ಎಸ್ ಬಿ ಎಮ್ ಗ್ಯಾಂಗ್ ಅಂತ ಕರೀತಾರೆ ಸೋಮಶೇಖರ್ ಭೈರತಿ ಬಸವರಾಜ್ ಮುನಿರತ್ನ ಈ ಮೂವರು ಕೂಡ ಕಾಂಗ್ರೆಸ್ ಅಲ್ಲಿದ್ದವ್ರೆ ಕಾಂಗ್ರೆಸ್ ಶಾಸಕರ ಬಿಜೆಪಿ ಸೇರಿ ಸಚಿವರ ಹಾಕೊಂಡಿರೋ ಆಗಿರ್ತಕ್ಕಂಥವ್ರು ಪ್ರಭಾವಿಗಳು ಅಂತ ನಾನು ಹೇಳ್ತಿದ್ದೆ ನೀವು ಅದಕ್ಕೂ ವ್ಯಾಖ್ಯಾನ ಮಾಡಿದ್ರಿ ಹಣ ಬಲವೇ ಬಲವಲ್ಲ ತೋಳು ಬಲವೇ ಬಲವಲ್ಲ ನೈತಿಕ ಬಲ ಇರಬೇಕು ಆದ್ರೆ ಆ ನೈತಿಕ ಬಲ ಅವ್ರಿಗಿಲ್ಲ ಅಂತ ಹೇಳ್ತಾ ಇದನ್ನು ಕೆ ಕೆಆರ್ ಪುರಂ ಜನ ಒಪ್ತಾರ ನೆಚ್ಚತಾರ ಮೋಹನ್ ಅವ್ರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ತಾರ ಅಂತ ಇಲ್ಲಿ ಎರಡು ವಿಚಾರ ಇವತ್ತು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ಒಂದು ನೈತಿಕತೆ ಮೌಲ್ಯಗಳು ಒಂದು ಆಧಾರ ಇನ್ನೊಂದು ಅಭಿವೃದ್ಧಿ ಕೆಲಸಗಳು ಒಬ್ಬ ಶಾಸಕನಾಗಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಏನು ಕೆಲಸಗಳು ಏನು ಕೊಡುಗೆ ತಂದು ಹತ್ತು ವರ್ಷಗಳ ಕಾಲ ಅಧಿಕಾರ ಯಾವ ಸರ್ಕಾರ ಇರ್ತದೆ ಅದ್ರ ಜೊತೆಯಲ್ಲಿರ್ತಕ್ಕಂಥದ್ದು ಬಸ ಬಸವರಾಜ್ ಅವರು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ಹೋಗಿ ಪಕ್ಕದಲ್ಲೇ ನಿಂತ್ಕೊಂಡು ಫೋಸುಗಳು ಕೊಡ್ತಾ ಇದ್ರು ಸಾಕಷ್ಟು ಹಣ ಸಾಕಷ್ಟು ಹಣ ತಂದ್ರು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹಣ ಬರೋದು ಒಳ್ಳೇದೇ ಬಟ್ ಅಂದ್ ಸರಿಯಾಗಿ ಅಭಿವೃದ್ಧಿ ಕೆಲಸ ಆಗ್ಬೇಕಲ್ವಾ ಸರಿಯಾಗಿ ಮಾಡಬೇಕಲ್ವಾ ಅದೇನ ನಾನೇನು ಹೇಳೋದು ಇಷ್ಟು ಭ್ರಷ್ಟಾಚಾರ ಕೇಸ್ಗಳು ಅತನ್ ಮೇಲೆ ಲೋಕಾಯುಕ್ತದಲ್ಲಿ ಬುಕ್ ಆಗಿದೆ ಟಿ ಜೆ ಅಬ್ರಾಹಿಂ ಅವರು ಇತ್ತೀಚೆಗೆ ಅವರು ಎಷ್ಟೇ ಅಧಿಕಾರದಲ್ಲಿದ್ದಂಥ ನಾಯಕರು ಎಷ್ಟೇ ಡಾಟಾನ ಮುಚ್ಚಿದ್ರೂ ಸಹಿತ ಎಷ್ಟು ಕೆಲಸಗಳು ಇವತ್ತಿನ ದಿವಸ ಅಲ್ಲಿ ವಿಸಿಬಿಲಿಟಿನೇ ಇಲ್ಲ ನಾಲ್ಕು ಸಾವಿರದ ಓ ಮೋನ್ ಅವರೇ ನಿಮ್ಮ ಮಾತುಗಳು ನನ್ನ ಪಪ್ಪ ಎಲ್ರಿಗೂ ಹೇಳ್ತೀನಿ ಇದು ಯಾವುದು ಡಿಲೀಟ್ ಆಗಲ್ಲ ರೆಕಾರ್ಡ್ ಪ್ರಕಾರ ಆಗ್ಲಿ ಬಸವರಾಜ್ ಭ್ರಷ್ಟಾಚಾರಿ ಬಸವರಾಜ್ ಡೆಫಿನೆಟ್ಲಿ ನಾನೆಲ್ಲ ಹೇಳೋದು ಭಾರತೀಯ ಜನತಾ ಪಕ್ಷ ಮೂಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಇವತ್ತಿನ ದಿವಸ ಆತನ ಜೊತೆನಲ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈತ ಭ್ರಷ್ಟಾಚಾರ ಬಸವರಾಜ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಡೀ ಕ್ಷೇತ್ರದ ಜನ ಇವತ್ತಿನ ಕೆ ಕೆಆರ್ ಪುರಂ ನಂಬರ್ ಒನ್ ಕರಪ್ಟ್ ಕ್ಷೇತ್ರ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ ನಾನು ಒಬ್ನೇ ಅಲ್ಲ ಹೇಳುದು ನಾನು ಅಭ್ಯರ್ಥಿಯಾಗಿ ಹೇಳ್ಬೋದು ನನ್ನ ಮಾತಲ್ಲ ಇದು ಕ್ಷೇತ್ರದ ಜನರ ಮಾತು ಇವತ್ತು ಆತ ಸರಿಯಾಗಿದ್ದಿದ್ರೆ ಏನಕ್ಕೆ ಮೂಲ ಇಲ್ಲ ಈತ ಅವ್ರೀಗ ತಟಸ್ಥರಾಗಿದ್ದಾರೆ ಡಾಫಿನೆಟ್ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಇದು ಬೂದಿ ಮುಚ್ಚಿದ ಕೆಂಡಾಯಿ ಕ್ಷೇತ್ರ ಮೇಲ್ಗಡೆ ನೀವು ಟಿವಿ ಮಾಧ್ಯಮದವರು ಒನ್ ಸೈಡೆಡ್ ಎಲೆಕ್ಷನ್ ಅಂತ ತಾವು ಹೇಳ್ಬೋದು ತಾವು ಹೇಳ್ಬೋದು ಇಲ್ಲ ನಾವು ಯಾರು ಸಾವಿರ ಬೇರೆಯವ್ರು ಏನೇ ಹೇಳಿ ಈ ಕ್ಷೇತ್ರದಲ್ಲಿ ನಂದೀಶ್ ಶೆಡ್ಡಿ ಅವತ್ತು ಎ ಕೃಷ್ಣಪ್ಪ ಅವ್ರ ವಿರುದ್ಧ ಗೆದ್ದಿದ್ದು ಹತ್ತು ಸಾವಿರದ ಒಳಗಡೆ ಮತ್ತದ ಅಂತರದಲ್ಲಿ ನಂತರ ನಂದೀಶ್ ಶೆಡ್ಡಿ ಚುನಾವಣೆಯನ್ನ ಎರಡು ಸಾವಿರದ ಹದಿಮೂರಲ್ಲಿ ಸೋತಿದ್ದು ಕೂಡ ಒಂದು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ನಂತರ ಹದಿನೆಂಟು ಚುನಾವಣೆಯಲ್ಲಿ ಬೈರತಿ ಬಸವರಾಜ್ ನಂದೀಶ್ ರೆಡ್ಡಿ ವಿರುದ್ಧ ಗೆದ್ದಿದ್ದು ಕೂಡ ಇಪ್ಪ ಮೂವತ್ತು ಸಾವಿರದ ಒಳಗಡೆನೆ ಇದೇನು ಯಾರ್ದು ಭದ್ರಕೋಟೆ ಅಂತ ನಾವು ಹೇಳ್ತಾ ಇಲ್ಲ ಈಗ ನಾನು ಒಂದು ಹೇಳ್ತೀನಿ ಈ ಕ್ಷೇತ್ರ ಅದು ಪಕ್ಕಾ ಕಾಂಗ್ರೆಸ್ ಕ್ಷೇತ್ರ ಯಾರು ಏನಾದರೂ ಹೇಳ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮಗೇನು ಏಯ್ಟಿ ಫೈವಿಂದ ನಾವು ನೋಡಿದ್ದೀವಿ ಆಕಸ್ಮಿಕವಾಗಿ ಎರಡು ಸತಿ ಬೇರೆ ಇದ್ದರು ಮೂರು ಸತಿ ಒಂದು ಅಶ್ವತ್ ನಾರಾಯಣ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗೆದ್ರು ಆಗ ಕಾಂಗ್ರೆಸ್ಗೆ ವಿರುದ್ಧವಾಗಿದ್ದಂಥ ಒಂದು ಅಲೆ ಅಲೆಯಲ್ಲೇ ಆತ ಗೆದ್ರು ಟ್ವೆಂಟಿ ಸೆವೆನ್ ತೌಸಂಡ್ ಓಟ್ಸ್ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಓಟ್ಸ್ ಅದು ಬಿಟ್ರೆ ನಂದೀಶ್ ರೆಡ್ಡಿ ಅವರು ಎಂಟು ಸಾವಿರ ಮತದಲ್ಲಿ ಗೆದ್ರು ಅಷ್ಟೇ ಟೂ ತೌಸಂಡ್ ಏಯ್ಟಲ್ಲಿ ಅಲ್ಲಿ ಅದೂ ಕಾಂಗ್ರೆಸ್ ವಿರುದ್ಧವಾದಂತ ಅಲೆ ಬಿಜೆಪಿ ಪರವಾಗಿದ್ದಂತ ಅಲೆಯಲ್ಲಿ ಗೆದ್ದದ್ದು ಸೊ ಅಲೆಯಲ್ಲಿ ಬಿಟ್ಟರೆ ಯಾವಾಗಲೂ ಯಾವ ಕಾಲಕ್ಕೂ ಈ ಕ್ಷೇತ್ರ ಕಾಂಗ್ರೆಸ್ ಬಿಟ್ಟು ಬೇರೆಯವ್ರ ಗೆಲ್ಲೋದಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಮೋಹನ್ ಅವರ ಮಾತಿನ ಪ್ರಕಾರ ಮೋಹನ್ ಅವರ ಲಾಜಿಕ್ ಪ್ರಕಾರ ಇತಿಹಾಸದ ಪ್ರಕಾರ ಕಾಂಗ್ರೆಸ್ ಸೋತಿದ್ದು ರೇರು ಬೇರೆಯವ್ರಿಗೆ ಗೆದ್ದಿದ್ದು ಎಲ್ಲೋ ರೇರ್ ಗೆದ್ದವ್ರೆ ರೇರ್ ಬರೀ ಅಲೆ ಇದ್ದಾಗ ಆಂಟಿ ಬಟ್ ಈಗ ಯಾವ ಅಲೆ ಇದೆ ಕೆಆರ್ ಪುರಂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಲೆ ಇದೆ ಇವತ್ತು ಇಡೀ ಬರೀ ಕೆಆರ್ ಪುರಂ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾಂಗ್ರೆಸ್ ಅಲೆ ಇದೆ ಅದರಲ್ಲಿ ವಿಶೇಷವಾಗಿ ಕೆ ಆರ್ ಪುರಂ ಕ್ಷೇತ್ರದ ಜನ ಕಾಯ್ತಾ ಇದ್ದಾರೆ ಬದಲಾವಣೆಗೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗೇ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಬೇಸೆತ್ ಬಿಟ್ಟಿದ್ದಾರೆ ಜನ ಈ ಭ್ರಷ್ಟಾಚಾರ ನಂಬರ್ ಒನ್ ಪುರಂ ಗಾಂಜಾ ಡ್ರಗ್ಸ್ ನಂಬರ್ ಒನ್ ರೌಡಿಸಮ್ ನಂಬರ್ ಒನ್ ಇದು ಇವತ್ತಿನ ವ್ಯವಸ್ಥೆ ಇವರ ನಾಯಕತ್ವದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ನರಳ್ತಾ ಇದಾರೆ ಈ ಮೂರು ಸಮಸ್ಯೆ ಪ್ರಬಲವಾಗಿದೆ ಬಹಳ ಪ್ರಬಲವಾಗಿದೆ ಭ್ರಷ್ಟಾಚಾರ ಕೇರ್ಪುರಂನಲ್ಲಿ ರೌಡಿಸಮ್ ಕೇರ್ಪುರಂನಲ್ಲಿ ನಿಜ ನಾನಲ್ಲೇ ಹೇಳೋದು ನೀವು ರೆಕಾರ್ಡ್ಸ್ ನೋಡಿ ನಾನು ಹೇಳಿದ್ರದೆಲ್ಲ ಇದು ಬಿ ಬಿಜೆಪಿ ಪಿನವರು ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಎಲೆ ಎಲೆಕ್ಷನ್ ಪೂರಕವಾಗಿ ಎಷ್ಟು ಸಲ ಎಷ್ಟು ಸಲ ಅವರ ಮೇಲೆ ಕೊಲೆಗಳ ಆರೋಪ ಮಾಡಿದ್ದಾರೆ ಆರೋಪ ಬರ್ತಾರೆ ಅಂತಿದ್ರಪ್ಪ ನಿಮ್ಮ ಪಾರ್ಟಿಗೆ ಸಿ ಅದು ನಾನು ಹೇಳಕ್ಕಾಗಲ್ಲ ನಂದೀಶ್ ರೆಡ್ಡಿ ಅವರು ಹೆಂಗ್ ಬರ್ತಾರೆ ಈಗ ನಂದೀಶ್ ರೆಡ್ಡಿ ಅವರು ಅವ್ರ ಅಭ್ಯರ್ಥಿ ಆಗ್ಬಿಡ್ತಾರೆ ಅಲ್ಲ ಅದು ಟಿ ವಿ ಮಾಧ್ಯಮದಲ್ಲಿ ನಾನು ನೋಡಿರೋದು ಅದು ನನಗೇನು ಪರ್ಸನಲ್ ಆಗಿ ಅಷ್ಟು ನಂದೀಶ್ ರೆಡ್ಡಿ ಅವ್ರ ಜೊತೆನೆಲ್ಲ ಅಷ್ಟು ನಂದೀಶ್ ರೆಡ್ಡಿ ಅವರೇ ಚುನಾವಣೆ ಮಾಡಲ್ಲ ಬೈರತಿ ಬಸವರಾಜ್ಗೆ ಅವ್ರ ಕಡೆ ಅವರೆಲ್ಲ ಎಸ್ಟ್ ಮಾಡ್ತಾರೆ ಅಂತ ಚರ್ಚೆ ಹೌದಾ ನಿಜಾನೇ 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 ಅದು ಇವತ್ತು ನೀವು ಎಲ್ಲಾ ಇನ್ಸಿಡೆಂಟ್ಸ್ ನೋಡಿ ಅವ್ರ ನಾಮಿನೇಷನ್ ಹೋದಂತ ಸಂದರ್ಭದಲ್ಲಾಗ್ಲಿ ಅವ್ರ ಮೀಟಿಂಗ್ ಹೋಗ ಸಂದರ್ಭ ಯಾವ ಮೂಲೆ ಬಿಜೆಪಿ ಕಾರ್ಯಕರ್ತರು ಆತನ ಜೊತೆನಲ್ಲಿ ಇಲ್ಲ ಇಲ್ಲಿಂದ ವಲಸೆ ಹೋಗಿರುವಂತವ್ರು ಮನವಿ ದುಡ್ಡಿನಲ್ಲಿ ಕೊಂಡ್ಕೊಂಡು ಕೆಲವರನ್ನ ಇಟ್ಕೊಂಡಿದ್ದಾರೆ ಅಂತವರು ಆತನ ಜೊತೆ ಈ ಸರ್ ದುಡ್ಡಲ್ಲಿ ಕೊಂಡ್ಕೊಂಡು ಗೆಲ್ಬಹುದು ಮತ್ತೆ ಅಲ್ಲ ಎಲ್ಲಾ ಸತ್ತಿನಲ್ಲೂ ಆಗಲ್ಲ ದುಡ್ಡಿನಿಂದ ಆಗೋದಿಲ್ಲ ದುಡ್ಡಿಂದ ಆಗೋಗಿದ್ದಿದ್ರೆ ಮಂಡ್ಯದಲ್ಲಿ ಏನಕ್ಕೆ ಸೋಲೋರು ಏನಕ್ಕೆ ಸೋಲವ್ರು ಎಂ ಟಿ ಬಿ ಏನಕ್ಕೆ ಸೋಲವ್ರು ದುಡ್ಡು ಎಲ್ಲೋ ಒಂದ್ ಸತಿ ಪಕ್ಷ ಅಲೆ ಎಲ್ಲಾ ಇದ್ದಂತ ಸಂದರ್ಭದಲ್ಲಿ ದುಡ್ಡನ್ನ ದುಡ್ಡಿಂದ ಗೆಲ್ಲದಿಕ್ಕೆ ಸಾಧ್ಯ ಎಲ್ಲಾ ಕಾಲದಲ್ಲೂ ಜನ 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 ವಿರುದ್ಧವಾಗಿದ್ದಾಗ ಜನ ಆಕ್ರೋಶಗೊಂಡಾಗ ಯಾವ ಎಷ್ಟು ಎದೆಯುದ್ದ ಹಣ ಸುರಿದ್ರು ಏನೂ ಆಗಲ್ಲ ಅಂತ ಸಾಧ್ಯನೇ ಇಲ್ಲ ಇವತ್ತು ಇದು ಬೂದಿ ಮುಚ್ಚಿದ ಕೆಂಡ ಈ ಕ್ಷೇತ್ರ ನನಗೂ ಗೊತ್ತಿರಲಿಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮಿನಿಟ್ ಕೊಟ್ಟಿರೋದ್ರಿಂದ ನಾನು ಅಷ್ಟು ಆ್ಯಕ್ಟಿವ್ ಆಗಿ ಏನು ಹೋಗಿರಲಿಲ್ಲ ಬಟ್ ಈಗ ನಾನು ಕೆಳಗೆ ಹೋದಾಗ ಐ ವಾಸ್ ಶಾಕ್ಡ್ ಶಾಕ್ಡ್ ಬರೀ ಕಾಂಗ್ರೆಸ್ ಮತನೇ ಅಲ್ಲ ಸಿ ಕಾಂಗ್ರೆಸ್ ಮತಗಳು ನಮಗೆ ಗೊತ್ತಿದೆ ಯಾವ ಯಾವ ಭೂತಲ್ಲಿ ಎಲ್ಲೆಲ್ಲಿ ಇದೆ ಅಂತ ನನಗೆ ಗೊತ್ತಿದೆ ಬಟ್ ನಾವು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ಪಿನೇ ಸ್ಟ್ರಾಂಗು ಇತ್ತು ಅನ್ನೋ ಜಾಗದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ಸಿನ ಅಲೆ ಆತನ ವಿರುದ್ಧವಾಗಿರ್ತಕ್ಕಂಥ ಅಲೆ ಇಡೀ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಇದೆ ಎಸ್ ಒಟ್ಟಾರೆಯಾಗಿ ಕಾಂಗ್ರೆಸ್ ಪರವಾಗಿ ಕೆಆರ್ ಆರ್ ಪುರಮಲ್ಲಿ ಅಲೆ ಇದೆ ಬಿಜೆಪಿ ಅದರಲ್ಲೂ ಭೈರತಿ ಬಸವರಾಜ್ ವಿರುದ್ಧವಾದಂಥ ಅಲೆ ಇದೆ ಅಂತ ಹೇಳ್ತಾ ಇದ್ದೀರಿ ಎಸ್ ಮತವಾಗಿ ಪರಿವರ್ತನೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇವತ್ತು ಬದಲಾವಣೆ ಚೇಂಜ್ ಇವತ್ತು ಚೇಂಜ್ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಚೇಂಜ್ ಇವತ್ತು ಯುವಕರಂತಕ್ಕೂ ಎದ್ದು ನಿಂತಿದ್ದಾರೆ ನಾನು ಒಂದು ಮ್ಯಾರಥಾನ್ ಮಾಡಿದೆ ಬರೀ ಕ್ಯಾಪ್ಷನ್ ಕ್ಲೀನ್ ಕೆ ಆರ್ ಪುರಂ ಕರಪ್ಟ್ ಫ್ರೀ ಕೆ ಆರ್ ಪುರಂ ಯು ವಿಲ್ ಬಿ ಅಸ್ಟಾನಿಸ್ಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬರೀ ಮೂರು ಸಾವಿರ ಜನ ರಿಜಿಸ್ಟರ್ ಮಾಡ್ಬೋದು ಅನ್ಕೊಂಡೆ ಏಳುವರೆ ಸಾವಿರ ಜನ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ರು ಏಳುವರೆ ಸಾವಿರ ಜನ ಬರೀ ಯುವಕರು ಅಂದ್ರೆ ನೀವು ಇಡೀ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನೋಡಿ ಯುವಕರಿಗೆ ಏನು ಬೇಕಾಗಿದೆ ಒಂದು ಕ್ಲೀನ್ ನಾನು ಪದೇ ಪದೇ ನಾನು ನಿಮ್ಮನ್ನ ಇಂದು ಸಂದರ್ಶನದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮೊದ್ಲಿ ಇಲ್ಲಿವರೆಗೂ ನೀವು ಭ್ರಷ್ಟಾಚಾರ 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 ಅಂತ ಬಳಸ್ತಾನ ಇದ್ದೀರಿ ಕರಪ್ಷನ್ 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 ಅಂತ ಪುರಂನಲ್ಲಿ ಆ ಮಟ್ಟಿಗೆ ಭ್ರಷ್ಟಾಚಾರ ಅಂತ ಅಲ್ಲ ಒಬ್ಬ ಇನ್ಸ್ಪೆಕ್ಟ್ರೆ ಸೂಸೈಡ್ ಮಾಡ್ಕೊಂಡ್ರಲ್ಲ ಸ್ವಾಮಿ ಇನ್ನು ಅದಕ್ಕಿಂತ ಏನು ನಿಮ್ಗೆ ನಿದರ್ಶನಗಳು ಬೇಕಾಗಿದೆ ಭ್ರಷ್ಟಾಚಾರಕ್ಕೆ ಪ್ರತಿ ಯಾವುದೇ ಒಂದು ಆಫೀಸ್ಗೋಗಿ ಯಾವುದೇ ಒಂದು ಆಫೀಸ್ಗೆ ಹೋಗಿ ಪಾಪ ಒಬ್ಬ ತರ್ಟಿ ಫಾರ್ಟಿಯಲ್ಲಿ ಅಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ದುಡ್ಡು ಕೊಡದೆ ನಿಜ ನಿಜ ಯಾಕೆ ದುಡ್ಡು ಕೊಡಬೇಕು ಅವನು ಮನೆ ಕಟ್ಟಿದ್ರೆ ಇಮಿಡಿಯೆಟ್ ಇಂಜಿನಿಯರ್ ಕಳಿಸ್ತಾರೆ ಎಲ್ಲ ಮಾಡ್ತಾರೆ ಅವನ ಹಣ ಕೊಡೋವರೆಗೂ ಮತ್ತೆ ಅವನಿಗೆ ಕಟ್ಟಡ ಕಟ್ಟೋದಕ್ಕೆ ಆಗಲ್ಲ ಇಷ್ಟೊಂದು ಹಿಂಸೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ ಸುಮ್ನ ಸುಮ್ನ ಸುಮ್ನೆ ಮಾಡ್ತಾರೆ ನಾನು ಖಂಡಿತ ನೋಡಿ ನಾನು ರಾಜಕಾರಣದಲ್ಲಿ ಇವತ್ತಿಂದ ಇರೋದಲ್ಲ ನಮ್ಮ ಫ್ಯಾಮ್ಲಿನೇ ಪೊಲಿಟಿಕಲ್ ಫ್ಯಾಮ್ಲಿ ಐ ಕಮ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ನಮ್ಮ ಚಿಕ್ಕಪ್ಪ ಏಯ್ಟಿ ಫೈವಿಂದ ಎಮ್ ಎಲ್ ಎ ನಮ್ಮ ಊರಲ್ಲಿ ಏನೇ ಆದ್ರೂ ನಾವೇ ಕಾಂಗ್ರೆಸ್ ಪರವಾಗಿ ನಿಲ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗ ಇದ್ದಾಗಲಿಂದ ಕಾಂಗ್ರೆಸ್ಸಲ್ಲಿ ಟೇಬಲಲ್ಲಿ ಹಾಕ್ತಂತ ಅವನು ಪ್ರತಿ ಎಲೆಕ್ಷನಲ್ಲೂ ನಾವು ನಿಂತಿರುವಂಥದ್ದು ನಾನೇನು ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿರೋನಲ್ಲ ನಾವು ಎಲ್ಲಾ ರೀತಿಯಾದ ಆಡಳಿತವನ್ನು ನೋಡ್ಕೊಂಡು ಬಂದಿದ್ದೀವಿ ನನಗೆ ಬಹಳ ಅಚ್ಚರಿಯ ಬೆಳವಣಿಗೆ ಅಂದ್ರೆ ಪುರಂನಲ್ಲಿ ನೀವು ಕೊಡ್ತಾರ ಪಟ್ಟಿ ಮೂರ್ ಸಾವಿರ ಜನ ಬರ್ಬೋದು ಅಂದ್ರೆ ಏಳೂವರ್ ಸಾವಿರ ಜನ ರಿಜಿಸ್ಟರ್ ಮಾಡ್ತಾರೆ ಜನ ನಿರೀಕ್ಷೆಗಿಂತ ಡಬ್ಬಲ್ ಬರ್ತಾವ್ರೆ ನೀವು ನೀವ್ ಹೇಳೋ ಪ್ರಕಾರ ಬೈರತಿ ಬಸವರಾಜ್ ವಿರುದ್ಧ ಅಂದ್ರೆ ಪಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಅವರು ಅಂದ್ರೆ ನೀವು ಏನೊಂದ್ ನಲ್ವತ್ತೈವ ಸಾವಿರ ಲೀಡರ್ ಗೆಲ್ಬಹುದು ಅಂತ ಹೇಳ್ತಾ ಇದ್ದೀರಪ್ಪ ಅಲ್ಲ ನಾನು ಅಷ್ಟು ನಲವತ್ತೈದು ಸಾವಿರ ಲೀಡಲ್ಲಿ ಗೆಲ್ತೀನಿ ಅಂತ ಅಲ್ಲ ಬಸವರಾಜ್ ಸೋಲೆ ಸೋಲ್ತಾನೆ ಅಂತ ನಾನು ಇವತ್ತು ಕಣ ಖಂಡಿತವಾಗಿ ನಿಮ್ಮ ಭೈರತಿ ಬಸವರಾಜ್ ಕೆಆರ್ ಪುರಂ ನಲ್ಲಿ ಸೋಲೆ ಸೋಲ್ತಾರೆ ಬಿಜೆಪಿ ಸೋಲೆ ಸೋಲ್ತದೆ ಸರ್ತಿ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಹಾಗಾದ್ರೆ ಅವರು ಅವ್ರ ಅವ್ರೇನ್ ಅವ್ರು ನೀವು ಹೇಳ್ತೀರಿ ಅವ್ರು ಭ್ರಷ್ಟಾಚಾರಿ ಬಸವರಾಜ್ ಅಂತ ಹೇಳ್ತೀರಿ ಆ ಕೆ ಆರ್ ಪುರಂ ನಲ್ಲಿ ಗಾಂಜಾ ಡ್ರಗ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀರಿ ಕೆಆರ್ ಪುರಂ ನ ರೌಡಿಸಮ್ ಅಂತ ಹೇಳ್ತೀರಿ ಹಂಗಾರೆ ನೀವು ಬಂದು ಏನ್ ಮಾಡ್ತೀರಿ ನಾನು ಇದೆಲ್ಲ ಕ್ಲಿಯರ್ ಅಡ್ಮಿನಿಸ್ಟ್ರೇಷನ್ ಇವತ್ತಿನ ದಿವಸ ಲಂಚ ತಗೊಳ್ಳಲ್ಲ ಕಮಿಷನ್ ತಗೊಳ್ಳಲ್ಲ ಆಮೇಲೆ ಫಸ್ಟ್ ಆರ್ಡರ್ ಈ ಜನ ಜನ ನೋಡಿ ಏನು ಬಯಸ್ತಾರೆ ಗೊತ್ತಾ ಎಲ್ಲದಕ್ಕಿಂತ ಕಾಸ್ಟ್ಲಿಯಸ್ಟ್ ಥಿಂಗ್ ಏನ್ ಗೊತ್ತಾ ಮನುಷ್ಯನ್ಗೆ ನೆಮ್ಮದಿ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ದೇ ಇರೋ ಬದುಕು ಇವತ್ತಿನ ದಿವಸ ಪುರಂ ಕ್ಷೇತ್ರದಲ್ಲಿ ಎಲ್ರಿಗೂ ಹೆದರಿಕೆ ಇವತ್ತು ಹೆದರ್ ನಿಮಗೆ ರಿಪಬ್ಲಿಕ್ ಆಫ್ ಪುರಂ ಅನ್ನುವಂಥ ಮಟ್ಟಕ್ಕೆ ಇವತ್ತಿನ ದಿವಸ ಪುರಂ ಆಗಿದೆ ಹೆದರ್ಸ್ತಾರೆ ಯಾರಾದರೂ ಕಾಂಗ್ರೆಸ್ ಪಾರ್ಟಿಗೆ ಬರ್ತೀನಿ ಅಂದ್ರೆ ಕೆ ಆರ್ ಅವರನ್ನು ಎದುರಿಸುತ್ತಾರೆ ನೀವು ಕೆಆರ್ ಪುರಮ ಬೆಂಗಳೂರಿನಲ್ಲಿ ಒಂದು ವಿಧಾನಸಭೆ ಕ್ಷೇತ್ರ ಇಲ್ಲ ಕೆಆರ್ ಅದ್ರ ಬಗ್ಗೆನಾ ಅದ್ರ ಬಗ್ಗೆನೇ ಹೇಳ್ತಾ ಇದೀನಿ ರಿಪಬ್ಲಿಕ್ ಆಫ್ ಕೆಆರ್ ಪುರಮ ಅನ್ನೋ ಮಟ್ಕಾಬಿಟಿದೀಯಾ ಪೊಲೀಸ್ ಸ್ಟೇಷನ್ಗಳನ್ನ ಗಳು ಇವತ್ತು ಯಾವ ರೀತಿ ಮಾರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕಚೇರಿಗಳನ್ನಾಗಿ ಮಾರ್ಕೊಂಡಿದ್ದಾರೆ ಅವ್ರ ಏಜೆಂಟ್ ಗಳು ಮಾರ್ಕೊಂಡಿದ್ದಾರೆ ಈ ಇನ್ಸ್ಪೆಕ್ಟರ್ ಗಳು ಇವತ್ತು ಅವ್ರ ಏಜೆಂಟ್ ಇವಾಗ ಏನಕ್ಕೆ ಅವರು 80 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅವರು ಇನ್ಸ್ಪೆಕ್ಟ್ರು ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಅವರು ಇವರು ಒತ್ತಡ ತಡಿ ಲಾರದೆ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಇವರು ಮಾಡುವಂತ ಕೆಲಸಗಳನ್ನ ಅವರು ಮಾಡಕ್ಕಾಗದೇ ಇವತ್ತು ದಿವಸ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದೀರಿ ಮೋಹನ್ ಅವರ ಇವೆಲ್ಲ ಸಾಮಾನ್ಯ ಆರೋಪಗಳಲ್ಲ ಅಲ್ಲ ಸರ್ ಬೈರತಿ ಭೈರತಿ ಬಸವರಾಜ್ ಅವ್ರನ್ನ ಭ್ರಷ್ಟಾಚಾರಿ ಬಸವರಾಜ್ ಅಂತೀರಿ ಬೈರತಿ ಬಸವರಾಜ್ ಅವ್ರನ್ನ ರೌಡಿಸಮ್ ಕೇರ್ ಪ್ರ ಮಾಡಿರೋ ಬಸವರಾಜ್ ಅಂತ ಹೇಳ್ತೀರಿ ಬೈರತಿ ಬಸವರಾಜ್ ಅವ್ರನ್ನ ಗಾಂಜಾ ಅಫೀಮ್ನ ಅಡ್ಡೆ ಮಾಡೋರು ಎಂತ ಬೈತೀರಿ ಹೌದು ಆರೋಪ ಮಾಡ್ತೀರಿ ಕೆಆರ್ ಪುರಂ ಜನಕ್ಕೆ ನೆಮ್ಮದಿ ಬೇಕು ಅಂತ ಹೇಳ್ತೀರಿ ಜನರು ನೆಮ್ಮದಿ ಹೇಳ್ತಿರ ಬೈರತಿ ಬಸವರಾಜು ಡೆಫಿನೆಟ್ಲಿ ಇವತ್ತು ಯಾರೂನು ನಿರಾಳವಾಗಿ ಓಡಾಡೋದಕ್ಕೆ ಸಾಧ್ಯ ಆಗದೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹೆದರ್ತಾರೆ ಜನ ಅವನ ವಿರುದ್ಧವಾಗಿ ಇವತ್ತು ಮುಂದುವರೆದಿದೆ ಪ್ರಪಂಚ ನಮಗೂ ಆಶ್ಚರ್ಯ ಆಗ್ತದೆ ಇವತ್ತು ದಿವಸ ನೀವು ನೋಡಿ ವರ್ಮಾವ ಕಡೆ ಪಾಪ ಜನ ಹೆದರ್ತಾರೆ ಹೆದರ್ತಾರೆ ಸುಳ್ಳು ಕೇಸ್ಗಳನ್ನ ಹಾಕ್ಸ್ತಾರೆ ಪೊಲೀಸ್ ಸ್ಟೇಷನ್ಗಳನ್ನ ಅವರು ಅಡ್ಡೆ ಮಾಡ್ಕೊಂಡಿದ್ದಾರೆ ಅವರು ಇವತ್ತು ಇದು ನೀವು ಹೇಳ್ತಾ ಇರೋ ಸ್ಟೋರಿ ಯಾವುದೋ ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಆಗೈತೆ ನೀವು ಆರ್ ಪರಂ ಸ್ಟೋರಿ ಹೇಳ್ತಾ ನೋಡಿದ್ರೆ ಇಲ್ಲ ಅದು ವಾತಾವರಣ ಆತರ ಇದೆ ಅಲ್ಲಿ ಇವತ್ತು ದಿವಸ ನಾನು ನಾನುನು ಇವತ್ತು ನಾನೇ ಕೆಳಗಡೆ ಹೋಗಿ ನೋಡ್ತಾ ಇರುವಂಥ ಸಂದರ್ಭ ಮತ್ತೆ ನೀವು ರಾಜಕಾರಣ ಹೆಂಗ್ ಮಾಡ್ತಿದೀರಿ ಸ್ವಾಮಿ ಮತ್ತೆ ಯಾರು ಈ ಇಷ್ಟೆಲ್ಲ ಭೈರತಿ ಬಸವರಾಜ್ ಹಾಗೆ ಹೀಗೆ ಅಲ್ಲಲ್ಲ ಅಂದ್ರೆ ನಾವೇನ್ ಹೆದರವರು ಅಲ್ವಲ್ಲ ನಾವೇನು ಹೊಸದಾಗಿ ರಾಜಕಾರಣಕ್ಕೆ ಬಂದಿಲ್ಲ ಮತ್ತೆ ನಾವು ಅಲ್ಲೇ ಹುಟ್ಟಿ ಬೆಳೆದಂತವ್ರು ಬೈರ್ತಿ ಬಸವರಾಜ್ ಅವರು ಬೇರೆ ಕ್ಷೇತ್ರದಿಂದ ದೌರ್ಜನ್ಯ ಮಾಡ್ತಾ ಇರೋದು ನಮ್ಮ ಕ್ಷೇತ್ರ ಅಲ್ವೇ ಅಲ್ಲ ಅವರು ಬೈರ್ತಿ ಮಹಾದೇವಪುರ ಕ್ಷೇತ್ರಕ್ಕೆ ಸೇರುವಂತದ್ದು ನಾನ್ ಹುಟ್ಟಿ ಬೆಳೆದಿರೋದು ಪುರಂ ಕ್ಷೇತ್ರ ನಾನ್ ಹುಟ್ಟಿ ಬೆಳೆದಿರೋದು ಕೆಆರ್ಪುರಂ ಅಲ್ಲಿ ಇವತ್ತು ಅವ್ರು ಮಾಡ್ತಾ ಇರೋ ದೌರ್ಜನ್ಯ ಅವ್ರ ಏರಿಯಾ ಕಡೆ ನೀವ್ ಹೋಗಿ ಅಲ್ಲಿ ನೀವು ಅಲ್ಲಿ ಅಸೋಸಿಯೇಷನ್ಗಳ ಅವ್ರ ಹತ್ರ ಮಾತಾಡಬೇಕು ಆಗ ಗೊತ್ತಾಗ್ತದೆ ಇವಾಗ ನಾನು ಮಾತು ಬಿಟ್ಬಿಡಿ ನಾನು ನಿಜ ಹೇಳ್ತೀನಿ ಸುಳ್ಳು ಹೇಳ್ತೀನಿ ಅನ್ನೋದು ಬೇಡ ನೀವು ಹೋಗಿ ವರ್ಮಾವಲ್ಲಿ ಯಾವುದೇ ಸಂದರ್ಶನದ ಬಹುತೇಕ ಭಾಗ ಭೈರತಿ ಬಸವರಾಜ್ ಅವರು ಸಂಬಂಧಪಟ್ಟಂತೆ ಏನೇನು ಕಂತೆ 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 ಸ್ಟೋರಿಗಳು ಹೇಳ್ತಾ ಇದ್ದೀರಿ ಓಕೆ ಆಯ್ತು ನೀವು ಹೇಳಿದಿರಿ ಭೈರತಿ ಬಸವರಾಜ್ ಸಿಂಗಲ್ ಎಲ್ಲ ಭ್ರಷ್ಟಾಚಾರಿ ಅಂತ ಎರಡನೇದು ಗೂಂಡಾಗಳ ಸಾಮ್ರಾಜ್ಯ ಆಗಿದೆ ಕೆಆರ್ ಪುರಂ ಅಂತ ಹೇಳ್ತಾ ಇದ್ರಿ ಮೂರನೇದು ಡ್ರಗ್ಸ್ ಗಳ ಸಾಮ್ರಾಜ್ಯ ಆಗಿದೆ ಅಂತ ಹೇಳ್ತಾ ಇದ್ರಿ ಜನಕ್ಕೆ ನೆಮ್ಮದಿ ಬೇಕು ಅಂತ ಓಕೆ ತಾವೇನ್ ಮಾಡ್ತೀರಿ ಇದೊಂದೇ ಅಲ್ಲ ಅಭಿವೃದ್ಧಿ ಕೆಲಸಗಳು ನೋಡಿ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಾಲ್ಕು ಸಾವಿರದ ಐನೂರು ಆರ್ನೂರು ಕೋಟಿ ರೂಪಾಯಿ ಬಂದಿದೆ ಕ್ಷೇತ್ರ ಫುಲ್ ಸಿಂಗಾಪುರ್ ಆಗಬೇಕಾಯ್ತಲ್ವಾ ಎಲ್ಲಿದೆ ಒಂದೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅವರು ಯಾವುದೇ ಜಾಗದಲ್ಲಿರ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆಯಾ ಅಂತ ನೀವು ನೋಡಿ ಆಗಿಲ್ಲ ಆಗಿಲ್ಲ ಕೃಷ್ಣಪ್ಪ ಟವರ್ ಕಟ್ಟಿದ ಹಾಸ್ಪಿಟಲ್ ಹಂಗೆ ಇದೆ ಯ ಕೃಷ್ಣಪ್ಪ ಟವರ್ ಕಟ್ಟಿರುವಂತಹ ಕಾಲೇಜ್ ಹಾಗೆ ಇದೆ ಏನೇ ಒಂದೇ ಒಂದು ಅವ್ರ ಕೈಯಲ್ಲಿ ಎಜುಕೇಷನ್ಗೆ ಅವ್ರಿಗೆ ಕಾಳಜಿ ಇಲ್ಲ ಹೆಲ್ತ್ಗೆ ಕಾಳಜಿ ಇಲ್ಲ ಶುದ್ಧವಾಗಿರ್ತಕ್ಕಂಥ ನೀರು ಕೊಡೋದಕ್ಕೆ ಕಾಳಜಿ ಇಲ್ಲ ಶುದ್ಧವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅವ್ರಿಗೆ ಕಾಳಜಿ ಇಲ್ಲ ಅವ್ರಿಗೆಲ್ಲ ಕಾಳಜಿ ತಾರ ಕಿತ್ತಾಕು ತಾರಾಕು ಡ್ರೈನೇಜ್ ಹಾಕು ಕಿತ್ತಾಕು ಇಷ್ಟು ಬಿಟ್ಟು ಆತ ಏನೇ ಕೆಲಸನೂ ಮಾಡಿಲ್ಲ ನೀವು ಹೇಳ್ತಾರೋ ಮಾತುಗಳನ್ನ ಪುರದ ಜನ ಒಪ್ತಾರಾಗಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇವಾಗ ನಾನು ರೌಡಿಸಮ್ ಹೇಳಿದೆ ಇದೆಲ್ಲ ಒಂದು ಕಡೆ ಇರಲಿ ಅಸ್ ಗೋ ಫಾರ್ ಡೆವಲಪ್ಮೆಂಟ್ ಓಕೆ ಏನು ಬಯಸ್ತಾರೆ ಜನರು ಒಬ್ಬ ಪ್ರತಿನಿಧಿ ಹತ್ರ ಒಂದು ಉದ್ಯೋಗ ಸೃಷ್ಟಿಯ ಸೆಗ್ಮೆಂಟ್ ಮತ್ತೊಂದು ಕಡೆ ಬಂದಾಗ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳು ಭ್ರಷ್ಟಾಚಾರ ಇರಬಾರ್ದು ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ ಹೋದಾಗ ಸಮಸ್ಯೆ ಆದಾಗ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಇದಾಗಬೇಕು ಅಂತ ಸಾಮಾನ್ಯವಾಗಿ ಜನ ಬಯಸ್ತಾರೆ ಅಲ್ವಾ ಹೌದು ಆಮೇಲೆ ಈಗ ಒಬ್ಬ ಭ್ರಷ್ಟ ಅಧಿಕಾರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿದ್ರೆ ನಿನ್ಗೆ ಹೇಗೆ ಜಸ್ಟಿಸ್ ಸಿಗ್ತದೆ ಹೇಳಿ ನೀವು ಕಾಸು ಕೊಟ್ಟು ಬಂದಿರ್ತಾರೆ ಕಾಸು ಇಸ್ಕೊತಾರೆ ಮತ್ತೆ ಹೆಂಗೆ ಜಸ್ಟಿಸ್ ಜಸ್ಟಿಸ್ ಇವಾಗ ನಾನು ಲೀಗಲ್ ಆಗಿ ಮಾಡೋನು ನಾನು ಏನಕ್ಕೆ ಲಂಚ ಕೊಡ್ತೀನಿ ಇಲ್ಲಿ ಲೀಗಲ್ ಆಕ್ಟಿವಿಟೀಸ್ ಮಾಡೋ ಅಂತ ಲಂಚ ಕೊಡೋದು ನೀವು 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 ಕ್ಲೀನ್ ಕೃಷ್ಣ ಪುತ್ರ ರಾಜಕಾರಣ ಮಾಡ್ತೀರಾ ಹಾಗಾದ್ರೆ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿ ನಾನು ಹಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ ಇವತ್ತು ನನ್ಗೆ ಆಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಮೋಹನ್ ಅವರು ಹಣ ಮಾಡಕ್ ರಾಜಕಾರಣಕ್ಕೆ ಬಂದಿಲ್ಲ ಬೈರತಿ ಬಸವರಾಜ ಹಣ ಮಾಡಕ್ಕೆ ರಾಜಕಾರಣಕ್ಕೆ ಬಂದವರು ಇನ್ವೆಸ್ಟ್ ಏನಕ್ಕೆ ಮಾಡ್ತಾರೆ ಅವರು ಏನಕ್ಕೆ ರೀ ಇನ್ವೆಸ್ಟ್ ಮಾಡ್ತೀರಾ ನೀವು ಪಾಲಿಟಿಕ್ಸಲ್ಲಿ ವೈ ಆರ್ ಯು ಇನ್ವೆಸ್ಟಿಂಗ್ ನೀನಿಗೆ ದುಡ್ಡು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಇನ್ವೆಸ್ಟ್ ಮಾಡ್ತಾರಾ ನಿನ್ನ ಮೌಲ್ಯಗಳ ಮೇಲೆ ಕೇಳು ನೀನು ಅಭಿವೃದ್ಧಿ ಕೆಲಸ ಮಾತಾಡಲಿ ಏನಕ್ಕೆ ನೀನು ಕೊಂಡ್ಕೊಂತೀಯ ಜನರನ್ನ ನೀನು ಅಭಿವೃದ್ಧಿ ಕೆಲಸ ಇರಬೇಕ ಇರಬೇಕಲ್ವಾ ನಿನ್ಗೆ ಇಷ್ಟೆಲ್ಲ ಸಾಮರ್ಥ್ಯ ಇರತಕ್ಕಂಥ ಮೋಹನ್ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು ಮೊದಲೇ ಯಾಕೆ ಕೊಡಬಾರ್ದಾಗಿತ್ತು ಇದು ನಾನು ಏನೋ ಹೆಚ್ಚು ಒತ್ತಡ ಹಾಕಿರ್ಲಿಲ್ಲ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ನಾನು ಪಾರ್ಟಿ ಹೈಕಮಾಂಡ್ಗೆ ಬಿಟ್ಟಿದೆ ನನಗಿಂತ ನಿಮ್ಗೆ ಒಳ್ಳೆ ಅಭ್ಯರ್ಥಿ ಸಿಕ್ಕೋಗಿದ್ರೆ ನಿಲ್ಲಿ ನಮಗೆ ನಮ್ಗೆ ಏನು ಬೇಕಾಗಿದೆ ಆ ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇರಬೇಕು ಅಭಿವೃದ್ಧಿ ಕೆಲಸ ಮಾಡುವಂಥ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ಅಂತೇಳಿ ನಮ್ಮ ಆಸೆ ಇದ್ದಿದ್ದು ನಿಮ್ಮಲ್ಲಿ ಎಷ್ಟು ವಾರ್ಡ್ಗಳು ಬರುತ್ತೆ ಒಂಬತ್ತು ವಾರ್ಡ್ ಹಳೆ ವಾರ್ಡ್ಗಳು ಹಳೆ ವಾರ್ಡ್ಗಳು ಒಂಬತ್ತು ವಾರ್ಡ್ಗಳು ಈಗ ನಿಮ್ಮ ಪ್ರಕಾರ ನಿಮ್ಮ ಕನಸಿನ ಕೆಆರ್ಪುರಂ ಇರುತ್ತಲ್ಲ ನನ್ನ ಕ್ಷೇತ್ರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅತಿ ದೊಡ್ಡ ಪಕ್ಷ ಅತಿ ದೊಡ್ಡಪ್ಪ ಅಂದ್ರೆ ಅತಿ ಈ ಇತಿಹಾಸ ಇರ್ತಕ್ಕಂಥ ಪಕ್ಷ ನಿಮ್ದು ಆ ಪಕ್ಷ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಮುಂದೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನೀವು ಕೂಡ ಇದ್ದೀರಿ ಇಂಥ ಸನ್ನಿವೇಶದಲ್ಲಿ ಕೆ ಆರ್ ಪುರಂಗೆ ಏನೇನು ಮಾಡ್ತೀರಿ ಏನೇನು ಅನ್ಕೊಂಡಿದೀರಿ ಅಂತ ಪಟ್ಟಿ ಕೊಡಬಹುದು ನೋಡಿ ಫಾರ್ ಎಕ್ಸಾಂಪಲ್ ಎ ಕೃಷ್ಣಪ್ಪನವರು ಒಂದು ಹಾಸ್ಪಿಟಲ್ ಕಟ್ಟಿದ್ರು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ ಅಂತ ಹೇಳಿ ಬಂಗಾರಪ್ಪ ಪಿರಿಯಡ್ ಇದ್ದಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕಟ್ಟಿದ್ರು ಅವ್ರಿಗೆ ಕನಸಿತ್ತು ಈ ಹಾಸ್ಪಿಟಲ್ನ ಯಾಕೆ ಅಂತೇಳಿದ್ರೆ ಎಲ್ಲರೂ ಸಿಟಿ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಇದು ನ್ಯಾಷನಲ್ ಹೈವೇಯಲ್ಲಿದೆ ನ್ಯಾಷನಲ್ ಹೈವೇಲಿ ಸಾಕಷ್ಟು ಆ್ಯಕ್ಸಿಡೆಂಟ್ಸ್ ಆಗ್ತದೆ ಇಮಿಡಿಯೇಟಾಗಿ ರಶ್ ಮಾಡೋದಕ್ಕೆ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಬರಕ್ಕೆ ತರೋಕಾಗಲ್ಲ ಒಂದು ಟ್ರಾಮಾ ಸೆಂಟ್ರೂ ಆ್ಯಕ್ಸಿಡೆಂಟ್ ಟ್ರಾಮಾ ಸೆಂಟ್ರ್ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ರು ಅವರಿಗೆ ಬಟ್ ಕಾರಣಾಂತರಗಳಿಂದ ಅವರು ಅದು ಜಾಗನ ಉಳಿಸಿ ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ ಕಟ್ಟೋದೇ ಅವರಿಗೆ ಬಹಳಷ್ಟು ಸಮಯ ತಗೊಂತು ಆಮೇಲೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಲಿಲ್ಲ ಬಹುಶಃ ಸಿಕ್ಕಿದ್ರೆ ಅವ್ರು ಮಾಡಿರೋ ಕನಸು ಜಾಸ್ತಿ ಇತ್ತು ಯಾಕೆಂದ್ರೆ ನಾನು ಅವ್ರ ಜೊತೆನಲ್ಲೇ ಇದ್ದೆ ನನಗೆ ಏನ್ ನನಗೆ ಅವ್ರ ಏನಿದೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಇವತ್ತು ಅವ್ರ ಕನಸುಗಳನ್ನ ನನ್ಸು ಮಾಡಬೇಕಾಗಿದೆ ಅಲ್ಲಿ ಒಂದು ಆಕ್ಸಿಡೆಂಟ್ ಟ್ರಾಮಾ ಸೆಟ್ ಒಂದು ಎಲ್ಲ ಕಡೆ ಅವ್ರು ಏನು ಹೇಳ್ತಾ ಇದ್ರು ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇನ್ಚಾರ್ಜ್ ಇದ್ರು ಅವ್ರು ಹೇಳೋರು ಭಾಷಣಗಳಲ್ಲಿ ಎಲ್ಲ ನ್ಯಾಷನಲ್ ಹೈವೇಗಳಲ್ಲಿ ಒಂದು ಟ್ರಾಮಾ ಸೆಂಟರ್ ಇರಬೇಕು ಜನರು ಏನು ಆ್ಯಕ್ಸಿಡೆಂಟ್ ಆಗ್ತದಲ್ಲ ದೇ ಶುಡ್ ನಾಟ್ ಗೆಟ್ ಇನ್ ಟು ದ ಸಿಟಿ ಈ ಟ್ರಾಫಿಕಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ ಅವನ ಪ್ರಾಣ ಬಹಳ ವ್ಯಾಲ್ಯೂ ಅಷ್ಟು ದೂರ ಅವ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅದ್ರ ಮಧ್ಯದಲ್ಲೇ ಅವ್ರ ನ್ಯಾಷನಲ್ ಲೆವೆಲ್ ಅಕ್ಸೆಸಿಬಿಲಿಟಿ ಇರಬೇಕು ಇಮಿಡಿಯೇಟಾಗಿ ಅಂಥ ಒಂದು ಟ್ರಾಮಾ ಸೆಂಟರ್ ಮಾಡಬೇಕು ಅಂತ ಫಸ್ಟ್ ನನ್ನ ಆಸೆ ಕೆ ಪುರಂ ನ್ಯಾಷ್ನಲ್ ಹೈವೇಲಿ ಯಾಕೆ ಅಂತೇಳಿದ್ರೆ ಆ ಆಕ್ಸಿಡೆಂಟು ಆ ಭಾಗದಲ್ಲಿ ಆಗ್ತದಲ್ಲ ನ್ಯಾಷನಲ್ ಹೈವೇಗಳಲ್ಲಿ ಪಾಪ ಎಷ್ಟೋ ಜನ ಅಲ್ಲೇ ಸಾಯ್ತಾರೆ ರೀಚ್ ಮಾಡೋದಕ್ಕೆ ಆಗಲ್ಲ ಹಾಸ್ಪಿಟಲ್ಗೆ ಎಲ್ಲ ಸಾಧ್ಯ ಆಗಿರ್ತದೆ ಈ ಈ ಈ ರೇಟ್ಗಳಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಎಲ್ಲರೂ ಹೋಗೋದಕ್ಕೆ ಸಾಧ್ಯ ಇದೆಯಾ ಫೋರ್ಟಿಸ್ ಎಲ್ಲರೂ ಹೋಗ್ರು ಎಲ್ಲರೂ ಹೋಗೋದಕ್ಕೆ ಸಾಧ್ಯ ಇದೆಯಾ ಬಡವರು ಏನ್ ಮಾಡ್ಬೇಕು ಇವತ್ತು ಇಟ್ ಎಜುಕೇಶನ್ ಎಜುಕೇಶನ್ ಎಸ್ ಡೆಫಿನೆಟ್ಲಿ ಮಿನಿಮಮ್ ಬೇಸಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಐ ಪಿ ಪಿ ಪ್ರಾಜೆಕ್ಟ್ ಎಲ್ಲಿ ಎಲ್ಲಿದೆ ಐ ಪಿ ಪಿ ಪ್ರಾಜೆಕ್ಟ್ ಅಡಿಯಲ್ಲಿ ಇವತ್ತು ಒಂದು ವಿಭೂತಿಪುರದಲ್ಲಿ ತಂದಿದ್ವಿ ನಮ್ಮ ಕಾಲದಲ್ಲೇ ಯಶಸ್ಟಪ್ಪನವ್ರ ಕಾಲದಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ ತಂದಿದ್ವಿ ಇವತ್ತು ಅದರದ್ದು ಸ್ಥಿತಿಗತಿ ನೋಡಿ ಯಾವ ಮಟ್ಟದಲ್ಲಿ ಇದೆ ಅಂತೇಳಿ ಅವತ್ತೇನಕ್ಕೆ ಐಪಿಬೋದು ಐ ಪಿ ಪಿ ಪ್ರಾಜೆಕ್ಟ್ ಅಡಿಯಲ್ಲಿ ಹಾಸ್ಪಿಟಲ್ ತಂದಿದ್ದ ಅವತ್ತ ದಿವಸ ಸ್ಲಮ್ಗಳಿದೆ ಅಲ್ಲಿ ಬಡವರು ವಾಸ ಮಾಡುವಂತ ಜಾಗ ಅದು ಮೆಟರ್ನಿಟಿ ಆಗ್ಬೇಕು ಆ ಮಕ್ ಹೆಣ್ಮಕ್ಳು ಸಿಟಿ ಒಳಗಡೆ ಹೋಗಿ ಜಾಸ್ತಿ ದುಡ್ಡು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಐ ಪಿ ಪಿ ಹಾಸ್ಪಿಟ್ಲು ಅಲ್ಲೇ ಕಡೆ ಕಣ್ಣೆತ್ತು ಕೂಡ ನೋಡಿಲ್ಲ ದುಸ್ಥಿತಿಯಲ್ಲಿದೆ ಹಾಸ್ಪಿಟಲ್ಸ್ ಅದನ್ನ ಇಂಪ್ರೂವ್ನೇ ಮಾಡಿಲ್ಲ ಅವರು ಇಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿದೆ ಮತ್ತು ಸ್ಕೂಲ್ಸ್ ನೋಡಿ ಏನು ಕಾಳಜು ಇಲ್ಲ ನಾನು ಇವಾಗ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಸ್ಕೂಲ್ಗಳನ್ನ ದತ್ತಕ್ಕೆ ತಗೊಂಡಿದ್ದೀವಿ ಎಲ್ಲ ಒಂದು ಸ್ಕೂಲ್ ದತ್ತಕ್ಕೆ ತೊಗೊಂಡಿದ್ದೀವಿ ನಾವು ಹೋಗಿ ನೋಡ್ತೀವಿ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಸಿಟಿ ಒಳಗಡೆ ಇದ್ದೀವಿ ನಾವು ಯಾರೋ ಒಬ್ಬ ಬಿಲ್ಡರ್ಗೆ ಹೇಳಿದ್ರೆ ಅವನು ದಾನ ಮಾಡ್ತಾನೆ ಇವ್ರ ಹೆಸರು ಇರಬೇಕು ರೌಡಿಸಮ್ ಇವ್ರ ಮುಖಾಂತರವಾಗಿ ಹೋಗಬೇಕು ಯಾ ಅವ್ರ ಮುಖಾಂತರ ನಾನು ದಾನ ಮಾಡಬೇಕಾಗಿರೋವಂಥವ್ನು ಏನಕ್ಕೆ ಅವ್ರ ಮುಖಾಂತರ ಹೋಗ್ಬೇಕು ಅದಕ್ಕೆ ಅಡ್ಡಿ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ದುಸ್ಥಿತಿಯಲ್ಲಿದೆ ಸರಿಯಾದ ಹಣ ತೊಗೊತಾರೆ ಹತ್ರ ಯಾರೋ ಕಾಂಟ್ರಾಕ್ಟ್ ಅವನ ಹತ್ರ ಸರಿಯಾದ ಟೈಮ್ ಬರೋಲ್ಲ ಎಲ್ಲಂದರೆ ಅಲ್ಲಿ ಕಸ ಅದಕ್ಕೆ ಒಂದು ಪ್ಲಾನ್ ಇರಬೇಕಲ್ವಾ ಓಕೆ ನೀವು ಡೆವಲಪ್ಮೆಂಟ್ ಮಾಡದಿದ್ರು ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳಲ್ವಾ ಇದು ಜನರದ ಹಕ್ಕಲ್ವಾ ಇದು ಪುರಂ ಕಸದಾಪುರಂ ಆಗಿದೆ ಪುರಂನಲ್ಲಿ ಸರಿಯಾದ ಆಸ್ಪತ್ರೆಗಳಿಲ್ಲ ಪುರಂನಲ್ಲಿ ಸರಿಯಾದ ಶಾಲೆಗಳಿಲ್ಲ ಅಂಗನವಾಡಿಗಳು ನೋಡಿ ಏನಕ್ಕೆ ಅಂಗನವಾಡಿಗಳು ಮಾಡಿರೋದು ಬಡ ಮಕ್ಕಳಿಗೆ ಅವರಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕೂಲಿಗೋಗ್ತಾರೆ ಜನ ಅವ್ರ ಮಕ್ಕಳು ನೋಡ್ಕೊಳಕಾಗಲ್ಲ ಅಂತಲ್ವಾ ಅಂಗನವಾಡಿ ಶುರು ಮಾಡಿದ್ದು ನೋಡಿ ಅಂಗನವಾಡಿ ದುಸ್ಥಿತಿಗಳು ಇವತ್ತ ಹೋಗಿ ಮಾತಾಡಿಸಿ ಅಂಗನವಾಡಿಗಳನ್ನ ನನಗೆ ನಾನು ಅಂತ ಹೇಳಿದ್ರೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆ ಕೌನ್ಸಿಲರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನಗೆ ಎಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ನನಗೆ ಗೊತ್ತಿದೆ ಇಡೀ ಕ್ಷೇತ್ರದಲ್ಲಿ ಆಯಿ ಕೆಆರ್ಪುರಂ ಕ್ಷೇತ್ರದ ಆಳ ಆಗ್ಲ ಸಮಸ್ಯೆ ಎಲ್ಲವೂ ಕೂಡ ದುಃಖ ದುಮ್ಮಾನ ಎಲ್ಲವೂ ಕೂಡ ಮೋಹನ್ ಅವ್ರಿಗೆ ಗೊತ್ತು ಈಗ ಮೋಹನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದರೆ ಇವೆಲ್ಲವನ್ನು ಕೂಡ ಸರಿ ಮಾಡ್ತೀನಿ ಆ ಉದ್ದೇಶ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಆರೋಗ್ಯ ಶಿಕ್ಷಣ ಕಡೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಜೊತೆಗೆ ಸ್ವಚ್ಛತೆ ಕೂಡ ಸ್ವಚ್ಛ ಕ್ಲೀನ್ ನಿಮ್ಮ ಕನಸಿನ ಪುರ ಬಗ್ಗೆ ಹೇಳಿದ್ರಿ ಆ ಅಂತಿಮ ಘಟ್ಟ ಬಹಳ ವಿಶ್ವಾಸಲ್ಲಿ ಹೇಳಿದ್ರಿ ಭೈರತಿ ಬಸವರಾಜ್ ಬಲಿಷ್ಠರಲ್ಲ ಭೈರತಿ ಬಸವರಾಜ್ ಎಲ್ರೂ ಕರಿಯಂತೆ ಭ್ರಷ್ಟಾಚಾರಿ ಬಸವರಾಜ್ ಅಂತ ಬಸವರಾಜ್ ಬಲಿಷ್ಠ ಆಗಿದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗದ್ ಏನಿತ್ತು ಅಧಿಕಾರಕ್ಕೆ ಬಂದಿದ್ರೆ ನೀವ್ ಹೆಂಗೆ ಬಲಿಷ್ಠ ಹೇಳ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎನಿಯೋ ಮೋಹನ್ ಅವ್ರಿಗೆ ಬಹಳ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಮುಖದಲ್ಲಿ ಕೆಆರ್ ಆರ್ ಪುರಂನ ಕಷ್ಟ ಸುಖಗಳನ್ನ ಹಂಚ್ಕೊಂಡ್ರಿ ಕೆಆರ್ ಪುರಂ ಜನ ಅನ್ಭೋತ್ಸಾರ ಸಮಸ್ಯೆಗಳಿದು ಅಂತ ಹೇಳ್ತಾ ಇದೀರಿ ಕಸ ಮುಕ್ತ ಕೆಆರ್ ಪುರಂ ಭ್ರಷ್ಟಾಚಾರ ಮುಕ್ತ ಕೆಆರ್ ಪುರಂ ನೆಮ್ಮದಿಯ ಕೆಆರ್ ಪುರಂ ಮಾಡಬೇಕು ಅಂತ ನಿಮ್ದೇ ಕನ್ಸನ್ ಇಟ್ಕೊಂಡಿದಿರಿ ಎಲ್ಲ ಕೆಆರ್ ಪುರಂ ಬಗ್ಗೆ ಮಾತಾಡಿದ್ವಿ ಫೈನ್ಲಿ ಓಕೆ ನಿಮ್ ಪಾರ್ಟಿಲ್ ಯಾರು ಸಿಎಂ ಆಗ್ತಾರೆ ಅದು ನಾನು ತೀರ್ಮಾನ ಮಾಡುವಂತದ್ದಲ್ವಲ್ಲ ಹೈಕಮಾಂಡ್ ಇದೆ ಸಾಕಷ್ಟು ಜನ ಗೆದ್ದು ಬಂದ ಮೇಲೆ ತೀರ್ಮಾನ ತಗೋತಾರೆ ನಮ್ಗೇನು ಯಾರಾದ್ರೂ ನಾಯಕತ್ವ ನಮ್ಗೇನು ಒಳ್ಳೆ ಆಡಳಿತ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಜನ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ ಹಾಕಬೇಕು ನೋಡಿ ನಾನು ನೆನ್ನೆ ಹೇಳ್ತಾ ಇದ್ದೆ ಸಾಕಷ್ಟು ಜಾಗದಲ್ಲಿ ಈ ದೇಶದ ಬುನಾದಿ ಹಾಕಿದ್ದೆ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಬುನಾದಿ ಫೌಂಡೇಶನ್ ಅಂತ ಹೇಳ್ತಾರಲ್ವಾ ಇವತ್ತು ಇವ್ರ ಮೇಲ್ಗಡೆ ಕಟ್ಟಿ ಏನೇನೋ ಮಾತಾಡ್ಬೋದು ಆದರೆ ಅದರ ಬುನಾದಿನೇ ಕಾಂಗ್ರೆಸ್ ಪಾರ್ಟಿ ಇದು ರಾಷ್ಟ್ರದ ಬುನಾದಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಇಂಡಸ್ಟ್ರೀಸ್ ತೊಗೊಳ್ಳಿ ಆರ್ಗನೈಸೇಷನ್ ತಗೊಳ್ಳಿ ಈ ಇನ್ಸ್ಟಿಟ್ಯೂಷನ್ಸ್ ತೊಗೊಳ್ಳಿ ರಿ ಏನು ರೀ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ ತೊಗೊಳ್ಳ್ರಿ ಇನ್ಯ ಇವೆಲ್ಲ ಫೌಂಡೇಶನ್ ಹಾಕಿದ್ದಕ್ಕೆ ಅಲ್ವಾ ಇವತ್ತು ನಮ್ಮ ದೇಶ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು ಇವೇ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಸಾಮಾಜಿಕ ನ್ಯಾಯ ಎಕ ಎಕನಾಮಿಕಲಿ ಎಂಪವರಿಂಗ್ ಪೀಪಲ್ ಅದು ಬಹಳ ಮುಖ್ಯ ಅಲ್ವಾ ಸ್ವಾತಂತ್ರ್ಯ ಪೂರ್ವಕವಾಗಿ ಏನಾಗ್ತೈತಿ ಇರು ಇಡೀ ರಾಷ್ಟ್ರದಲ್ಲಿ ದುಡ್ಡಿರೋ ಒಂದೊಂದು ಕಡೆ ಒಂದು ಕಡೆ ಊರು ಊರುಗಳೇ ಇತ್ತಲ್ವ ಡಕಾಯ್ತಿ ಊರುಗಳಂಥೇಳಿ ಏನಕ್ಕೆ ಡಕಾಯ್ತಿ ಡಕಾಯ್ತಿಗಳಾಗೋರು ಉಳ್ಳೋರು ಜಾಸ್ತಿ ಇದ್ದರು ಉಳದೇ ಇಲ್ಲ ಇರೋರು ಕಮ ಜನ ಇದ್ದರು ಜಾಸ್ತಿ ಇದ್ದರು ಹಾಗಾಗಿ ಅವ್ರ ಹತ್ರ ಗತಿ ಇರಲಿಲ್ಲ ಹೋಗಿ ಇರೋರ ಹತ್ರ ಕಿತ್ಕೊಂಡವ್ರು ಇವತ್ತು ಅಂಥ ಸ್ಥಿತಿ ಆಗಬಾರ್ದು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಸೋಷಿಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರನ್ನೂ ಎಂಪವರ್ ಮಾಡಿರ್ತಕ್ಕಂಥದ್ದು ಎಕನಾಮಿಕಲಿ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಆಗಬೇಕು ಭ್ರಷ್ಟಾಚಾರ ಈ ಮಟ್ಟದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ತಿನ್ನೋ ಅನ್ನದಲ್ಲೂ ಕೂಡ ಭ್ರಷ್ಟಾಚಾರ ತಿನ್ನೋ ಅನ್ನ ಕಿತ್ಕೊಳ್ತಾ ಇದ್ದಾರೆ ಇವತ್ತು ದಿವಸ ನೀವು ನೋಡಿ ಪೋಸ್ಟ್ ಆಫೀಸಲ್ಲಿ ಐವತ್ತು ರೂಪಾಯಿ ಇತ್ತು ಅಕೌಂಟ್ ಓಪನ್ ಮಾಡೋಕ್ಕೆ ಐನೂರು ರೂಪಾಯಿ ಮಾಡಿದ್ದಾರೆ ಅವರಿಗೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಬಡವ್ರ ಬಗ್ಗೆ ಏನಾದರೂ ಕಾಳಜಿ ಇದೆ ರಾಷ್ಟ್ರದ ಬಗ್ಗೆ ಏನಾದರೂ ಕಾಳಜಿ ಇದೆ ಅಂತ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ರಾಷ್ಟ್ರದ ಬಗ್ಗೆ ಬಡವರ ಬಗ್ಗೆ ಜನರ ಬಗ್ಗೆ ಕಾಳಜಿರೋ ಪಕ್ಷ ಕಾಂಗ್ರೆಸ್ ಹಾಗಾಗಿ ಕಾಂಗ್ರೆಸ್ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀರಿ ನೀವು ಒಂದು ಸ್ಪಷ್ಟವಾಗಿ ಮಾತನಾಡಿದರೆ ಕೆ ಆರ್ ಪುರಂನ ವಿಷಯಗಳನ್ನ ಹೇಳಿದ್ರಿ ಅಂತಿಮವಾಗಿ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅಂದಾಗಲೂ ಕೂಡ ಹೇಳಿದ್ರಿ ಕೆ ಆರ್ ಪುರಂ ಜನಕ್ಕೆ ಏನು ಹೇಳ್ತೀರಿ ಕೆ ಆರ್ ಪುರಂ ಜನಕ್ಕೆ ಸ್ವಚ್ಛವಾದ ಆಡಳಿತ ಬದಲಾವಣೆ ಇವತ್ತು ಬದಲಾವಣೆ ಆಗಬೇಕಾಗಿದೆ ಈ ದುಷ್ಟ ಆಡಳಿತ ಏನಿದೆ ಈ ಕೆಆರ್ ಆರ್ ಅಲ್ಲಿ ಅದು ಹೋಗಬೇಕಾಗಿದೆ ಹಾಗಾಗಿ ಬದಲಾವಣೆಗೋಸ್ಕರ ತಾವೆಲ್ಲರೂ ಮತವನ್ನು ಕೊಡಿ ಅಂತ ಹೇಳಿ ಕೇಳ್ಕೊತೀವಿ ಎಸ್ ವೀಕ್ಷಕರೇ ಪುರಂನ ಕಾಂಗ್ರೆಸ್ನ ಅಭ್ಯರ್ಥಿ ಮೋಹನ್ ಅವರು ಸ್ಪಷ್ಟವಾಗಿ ಮಾತನಾಡಿದ್ರು ತಮ್ಮ ಕನಸಿನ ಪುರಂ ಹೇಗಿರಬೇಕು ಈಗಿನ ಪುರಂ ಹೇಗಿದೆ ವೈರತಿ ಬಸವರಾಜ್ ಅವರು ಶಾಸಕರು ಸಚಿವರು ಕಾಂಗ್ರೆಸ್ಸಿಂದ ಬಿಜೆಪಿ ಸೇರಿ ಸಚಿವರಾದರು ಎಲ್ಲ ಇದ್ದರೆ ಏನಂತೆ ಆ ನೈತಿಕ ಬಲವೇ ಅವ್ರಿಗಿಲ್ಲ ಆ ನೈತಿಕ ಬಲ ಇಲ್ಲ ಅಂದಮೇಲೆ ಇನ್ ಯಾವ ಬಲ ಇದ್ರೆ ಏನ್ ಪ್ರಯೋಜನ ಆದರೆ ಕೆಆರ್ ಪುರಂ ಜನ ನಿರೀಕ್ಷೆ ಮಾಡ್ತಿರೋದು ಬೇರೆ ಕ್ಲೀನ್ ಕೇರ್ ಪುರಂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮುಕ್ತ ಕೇರ್ ಆರ್ ಪುರಂನ ನಿರೀಕ್ಷೆ ಮಾಡ್ತಾ ಇದ್ದಾರೆ ರೌಡಿಸಂ ಮುಕ್ತ ಕೇರ್ ಆರ್ ಪುರಂನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಉದ್ದೇಶ ಅನ್ನೋದು ಮೋಹನ್ ಅವ್ರ ಮಾತಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಬಹಳ ಬಿಜಿ ನಡುವೆ ನಮ್ಮ ಸ್ಟುಡಿಯೋಗೆ ಬಂದು ಟೈಮ್ ಕೊಟ್ರಿ ಮಾತನಾಡಿದ್ರಿ ನಿಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರಿ ಧನ್ಯವಾದ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾಳೆ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ